पब्लिक टीवी नट सुचेंद्र प्रसाद अनेक माहितिगळन्नु हेळ्कोंडिद्दारे पर्टिक्युलरली ऐंद्रिता मत्तु दिगंत पार्टी बग्गे बिच्चिट्टिद्दारे माहितियन्न हिरिय नट मध्यरात्रि पार्टी बग्गे सुचेंद्र प्रसाद माहिति कोट्टिद्दारे सुचेंद्र प्रसाद कूड नट दिगंत मने बळिये इद्दारे रात्रि होत्तु आ डीजे सौंड गे अक्कपक्कद मनेयवरु बेसरवन्न व्यक्तपडिस्ता इद्दरु अंद्रे इवरु मनेयल्ले पार्टी नडेयता इत्त मध्यरात्रि डीजे सौंड अन्नु हाकोत्ता इद्दरंते इदरिंद अक्कपक्कद मनेयवरिगेल्लरिगू कूड ಒಂದು ರೀತಿ ಬೇಸರ ಸಹಜವಾಗಿ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಈಗ ನಿನ್ನೆ ಆದಿತ್ಯ ಆಳ್ವ ರೆಸಾರ್ಟ್ ಹತ್ರ ಯಾರೋ ಒಬ್ರು ಮಾತಾಡಿದ್ರಲ್ಲ, ಅವರು ಅದನ್ನೇ ಹೇಳ್ಕೊಂಡಿದ್ರು. ಸುಚೇಂದ್ರ ಪ್ರಸಾದ್ ಕೂಡ ಅದೇ ಮಾತಾಡಿದ್ದಾರೆ. ತನ್ನಷ್ಟಕ್ಕೆ ತಾನೇ ಏಕದಂ ಉದ್ಭವವಾದಂಥ ಸಮಸ್ಯೆ ಅಲ್ಲ. ನಾನು ಈಗಲೂ ಯೋಚನೆ ಮಾಡುವಂಥದ್ದು ಯಾರ್ಯಾರಲ್ಲಿ ಏನೇನು ಮಾಹಿತಿ ಇದೆಯೋ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರನ್ನ ಸಂಬಂಧಪಟ್ಟಂಥ ಇಲಾಖೆ ಅವ್ರನ್ನ ಕರೆಸಿ ಅವ್ರನ್ನ ಮಾತಾಡಿಸುವ ಪ್ರಶ್ನಿಸುವ ಕೆಲಸವನ್ನು ಮಾಡ್ತಾ ಇದೆ. ನನ್ನ ಮಟ್ಟಿಗೆ ಇದೆಲ್ಲವೂ ಅಯೋಮಯ, ಯಾಕೆಂದರೆ ನಮಗಂಥದ್ದೇನು ಗೊತ್ತಿಲ್ಲ. ನಾವು ನಮ್ಮ ಕೆಲಸವಾಯಿತು ನಾವಾಯಿತು ಅಂತ ಇದ್ದಂಥವ್ರು ಈಗ ಇವೆಲ್ಲವನ್ನು ಗಮನಿಸ್ಕೊಂಡಾಗ ವಿಜೃಂಭಣೆ ವೈಭವೀಕರಣ ಅಥವಾ ಐಷಾರಾಮಿ ಬದುಕು ಇದೆಯಲ್ಲ, ಅದು ಮನುಷ್ಯನನ್ನು ಯಾವ ಹಂತಕ್ಕೆ ದೂಡಬಹುದು ಅಂತ ತುಂಬ ಬೇಸರದಿಂದ ಹೇಳುವಂಥ ಮಾತು. ಇದ್ರ ಮುಖಾಂತರನಾದರೂ ಒಂದು ಒಳ್ಳೆ ಸಂದೇಶ ಹೋಗಿ ಕೊಡ್ತಿದ್ದಾರೆ ಅಂಥವರೆಲ್ಲರಿಗೂ ಒಂದು ಸ್ಪಷ್ಟವಾದ ಸಂದೇಶ ಹೋಗಿ ಇದು ತಪ್ಪು, ಇನ್ನೊಂದು ಮಾಡ್ತಕ್ಕದಲ್ಲ, ಇದಕ್ಕಾಗಿ ನೆಲದ ಕಾನೂನುಗಳಿವೆ ಅದನ್ನು ಗೌರವಿಸ್ತಕ್ಕದ್ದು ಅನ್ನೋ ಸಂದೇಶ ಹೋಗೋದಾದರೆ ಅದಕ್ಕಿಂತಲೂ ಮಿಗಿಲಾದಂಥ ಸಾಧನೆ ಮತ್ತೊಂದು ಆಗಲಾರ್ದು ನಾನು ಭಾವಿಸ್ಕೊಂಡಿದ್ದೀನಿ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೊರಬರ್ತಾ ಇದ್ದಾರೆ. ಮತ್ತು ನನಗೆ ಈಗಲೂ ಅನ್ಸೋಂಥದ್ದು ಯಾರ್ಯಾರು ಇನ್ನೂ ಏನೇನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಹಿತಿ ಇಟ್ಕೊಂಡಿದ್ದಾರೋ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಾನು ಕಂಡುಕೊಂಡ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಯಾರಲ್ಲಿ ಮಾಹಿತಿಯೋ ಅಥವಾ ಒಂದು ಕಣಜವೋ ಇರುತ್ತೋ ಅವರೆಲ್ಲರೂ ಆನಂದವಾಗಿ ತಮ್ಮನ್ನು ತಾವು ರಕ್ಷಿಸ್ಕೊಂಡು ಬಿಡ್ತಾರೆ. ಪಾಪ ಸಣ್ಣ ಪುಟ್ಟ ಸ್ತರದ ಜನ ಇದ್ದಾರಲ್ಲ, ಅವರುಗಳನ್ನ ಅವರೇ ಭಾಳ ಮುಖ್ಯವಾಗಿ ಅವರೇ ಸ್ವಲ್ಪ ಸಿಕ್ಕಾಕೊಳ್ತಾರೆ ಅಂತ ಅನಿಸುತ್ತೆ ನನಗೆ. ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಗೊತ್ತಾಗೋಲ್ಲ. ಅದರಿಂದ ನಿಜವಾದ ಅರ್ಥದಲ್ಲಿ ತನಿಖೆಯಾಗಿ ಅವರೆಲ್ಲರಿಗೂ ಶಿಕ್ಷೆಯಾಗೋ ಹಾಗಾಗಿ ಮತ್ತೊಮ್ಮೆ ಈ ಥರದ ನೆಲದ ಕಾನೂನುಗಳನ್ನು ಗಾಳಿಗೆ ತೂರುವಂಥ ಕೆಲಸವನ್ನು ಮಾಡದೇ ಇರಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ರಂಗ ಅಂತ ಅಷ್ಟೇ ಅಲ್ಲ, ಯಾವುದೇ ವಲಯದಲ್ಲಿ ಇವರ ಅಕಸ್ಮಾತ್ ಇರೋದಾದರೆ ಇಂಥವರೆಲ್ಲರೂ ಇರೋದಾದರೆ ಅವ್ರನ್ನ ಹೆಡೆಮುರಿ ಕಟ್ಟಿ ಅವರಿಗೆ ಶಿಕ್ಷೆಯಾಗೋ ರೀತಿಯಲ್ಲಿ ಸರ್ಕಾರವಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಲಿ ಮಾಡತಕ್ಕದ್ದು. ಓಕೆ, ನಟ ಸುಚೇಂದ್ರ ಪ್ರಸಾದ್ ಅವರು ಮಾತನಾಡ್ತಾ ಇದ್ರು. ಯಾರ್ಯಾರ ಹತ್ರ ಏನೇನು ಮಾಹಿತಿ ಇದೆಯೋ, ದೊಡ್ಡ ದೊಡ್ಡವ್ರ ಹತ್ರ ತುಂಬ ಮಾಹಿತಿ ಇರಬಹುದು, ಬಟ್ ಇವೆಲ್ಲ ಕಳಂಕಗಳನ್ನು ಕಳ್ಕೊಳ್ಬೇಕು. ಬಟ್ ನಮ್ಮ ಫಿಲ್ಮ್ ಲ್ಯಾಂಡ್ ಅಂತಲೇ ಅಲ್ಲ, ಎಲ್ಲ ರಂಗದಲ್ಲೂ ಇದೆ ಈ ಥರದ್ದು. ಇಂಥದ್ದು ಪೊಲೀಸರು ಇದಕ್ಕೆ ಕಡಿವಾಣ ಹಾಕಬೇಕಾಗುತ್ತೆ, ಇಂಥದನ್ನ ಬುಡ ಸಮೇತ ಕಿತ್ತಾಕಬೇಕಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಸುಚೇಂದ್ರ ಪ್ರಸಾದ್ ಕೊಟ್ಟರು. ಮತ್ತೊಂದು ಕಡೆ ನಟಿ ರಾಗಿಣಿಗೆ ಬಿಗ್ ಶಾಕ್. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಸೆಪ್ಟೆಂಬರ್ 19ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಅಲ್ಲಿಗೆ ಇವತ್ತಿನ್ನೂ 16ನೇ ತಾರೀಕು ಬುಧವಾರ, ಶನಿವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ ಅಂತಂದರೆ ಶನಿವಾರದ ತನಕನೂ ಕೂಡ ಅವರಿಗೆ ಪರಪ್ಪನ ಗ್ರಹಾರ ಜೈಲೇ ಗತಿ. ಇದು ನಟಿ ರಾಗಿಣಿಗೆ ಆಗಿರತಕ್ಕಂಥ ಬಿಗ್ ಶಾಕ್.